ಲಾಯರ್ ಸಾಹೇಬ್ರು ಬನ್ನಿ ಒಳಗೆ. ಒಳಗ್ ಬರೋನಲ್ಲ ನಾನು, ಕಾನೂನು ತಿಳ್ಕೊಂಡಿರೋ ನಾನು. ಕಿಡ್ನಾಪ್ ಮಾಡಿದವ್ರಿಗೆ ಕೋರ್ಟ್ ಯಾವ ಲೆವೆಲ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತಾ ನಿಮ್ಗೆ? ನೀವೇನ್ ಹೇಳ್ತಿದ್ರು ನನಗೆ ಅರ್ಥವಾಗ್ತಿಲ್ಲ. ನೀನು ನನ್ನ ಮಗಳ ತಲೆ ಕೆಡಿಸಿದ್ಯ. ನಾನು ಅರ್ಜುನ್ ಲವ್ ಮಾಡಿದ್ದೀನಿ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಅಪ್ಪ ಅಮ್ಮನೆದುರಿಗೆ ಬೋಲ್ಡ್ ಆಗಿ ಮಾತಾಡೋ ಹಾಗೆ ತಯಾರು ಮಾಡಿದ್ಯಾ? ಬೆಳಿಗ್ಗೆ ಮನೇಲಿ ಜಗಳ ಮಾಡಿಕೊಂಡು ಇಲ್ಲಿಗೆ ಹೋಗ್ತೀನಿ ಅಂದ್ಲು. ಅವಳು ಇಲ್ಲಿಗೆ ಬಂದ್ರೆ ಬುದ್ಧಿ ಹೇಳಿ ಮನೆ ಕಳಿಸು, ಇಲ್ಲ ಇಲ್ಲೇ ಇಟ್ಕೊಂಡೆ. ಅವಳು ಮೇಜರ್ ಆಗಿದ್ರು ಮೈನರ್ ಅಂತ ಸರ್ಟಿಫಿಕೇಟ್ ರೆಡಿ ಮಾಡಿದ್ದೀನಿ. ಲಾಯರ್ ನಾನು, ಅನುಭವಿಸು ನೀನು, ಜ್ಞಾಪಕ ಇಟ್ಕೋ. ಮೀನಾ ಹೇಗೊಳಗ್ ಬಂದ್? ಕವಾಕ್ಷಿಲಿ ನೀನೇನ್ ಹೆಣ್ಣ ಹದ್ದ? ಹೀಗಿರೋರ್ಗೂ ನಾನು ಹೆಣ್ಣೆ. ನೀನು ಎದ್ದೆ ನಾನ್ ಹದ್ದೆ, ಕಚ್ಚಿ ತಿನ್ಬಿಡ್ತೀನಿ ತುಟಿನ. ನನ್ ಹಿಂದೆ ಯಾಕೆ ಬಿದ್ದಿದೀಯೇ ಇದ್ರೊಳಗ್ ಸೇರ್ಕೊಳಕ್ಕೆ? ನೀನ್ ಇದ್ರೊಳಗ್ ಸೇರ್ಕೊಂಡ್ರೆ ನಿಮ್ಮಪ್ಪ ನನ್ನ ಅದ್ರೊಳಗ್ ಸೇರಿಸ್ಬಿಡ್ತಾನಲ್ಲೇ. ನಾನ್ ಇದ್ರೊಳಗಿದ್ಮೇಲೆ ನೀನ್ ಯಾವ್ದ್ರೊಳಗಿದ್ರೇನೋ, ನಾನ್ ಸಾಯೋರ್ಗೂ ನಿಮ್ ಜೊತೆನೆ ಇರ್ತೀನಲ್ಲ. ಅಪ್ಪ, ಇಷ್ಟು ದಿವ್ಸಕ್ಕೆ ಇವತ್ತೇ ನಿನ್ ಮುಖದಲ್ಲಿ ನಾನು ನಗು ನೋಡ್ತಿರೋದು ಯಾಕೆ ಹೇಳ್ತಿದ್ಯಾ? ಹೀಗೆ ನಿನ್ ಮೇಲಿದ್ ಪ್ರೀತಿಗೆ ನಾನೊಂದ್ ಡ್ಯಾಮ್ ಕಟ್ಟಿದ್ನಲ್ಲ, ಅದ್ರ ಡೋರ್ಸ್ ಎಲ್ಲ ಇವತ್ತು ಓಪನ್ ಆಗ್ತಿದೆ. ಮತ್ತೆ ಕ್ಲೋಸ್ ಆಗಲ್ಲ ತಾನೆ? ಆಗತ್ತೆ. ನನ್ನ ಗುರಿ, ಆನಂದ ಮೂರ್ತಿಗಳ ಆಸೆ ಎರಡು ಮುಗಿಯೋವರೆಗೂ ಕ್ಲೋಸ್ ಆಗೇ ಇರುತ್ತೆ. ರತ್ನ, ಅಲ್ಲಿವರೆಗೂ ನೀನು ಗೂಂಡಾಗೋಸ್ಕರ ಕಾಯ್ತೀಯ? ಕಾಯ್ತೀನಿ, ಗೂಂಡಾಗೋಸ್ಕರ ಅಲ್ಲ, ಈ ಜೆಂಟಲ್ಮನ್ಗೋಸ್ಕರ. ನಮಸ್ಕೊಡಪ್ಪ ಗಣೇಶ, ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಲೈಟ್ ಆಗ್ತೀಯ? ಜಾಡ್ಸ್ ಹೋದ್ರೆ ಕರೆಂಟಿಗೆ ಕಣ್ ಮುಂದೆ ಇರ್ಬೇಕು. ಯಾರು ಗಲಾಟೆ ಮಾಡ್ತೀವಿ? ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಗೊತ್ತಾಯ್ತಾ? ಅಕ್ಕ, ಕಳ್ಳರು ಹೇಗಿರ್ತಾರಕ್ಕ? ದಪ್ಪಗೆ ಮೀಸೆ ಇಟ್ಕೊಂಡು ಕಪ್ಪಗಿರ್ತಾರ ಕಣೆ. ಅಕ್ಕ ಹಾಗಾದ್ರೆ ನೋಡೋಣ, ಬಾಕ ಅಕ್ಕ ನಡಿಯಕ್ಕ ನೋಡೋಣ. ಬನ್ನಿ ಬನ್ನಿ ನೋಡೋಣ, ನಡಿಯೆ ಬನ್ನಿ. ಏನು ಗಮ್ಮ ಅಂತ ಇದೆ ಗುರು? ಸುಮ್ಮನೆ ರಾ. ಟಾಯ್ಲೆಟ್ ಇದ್ದಿದ್ದು ನೋಡಿ, ಬೆಡ್ರೂಮ್ ಉಣ್ಕೊಂಡ್ಬಿಟ್ಟಿದ್ದೆ ಗುರು. ಕಿಚನ್ ಇದು. ಲೈಟ್ ಯಾರು ಹಾಕಿದ್ರು? ಯಾರು ಗೊತ್ತು ಗುರು? ಕಳ್ಳತನ ಮಾಡಕ್ ಬಂದಿಲ್ಲ ಸಿಸ್ಟರ್, ನಾವು ಜೆಂಟಲ್ಮನ್ಸ್. ಅಕ್ಕ ಜೆಂಟಲ್ಮನ್ ಫಿಲಂ ನಲ್ಲಿ ಅರ್ಜುನ್ ಕೂಡ ಕಳ್ಳನೆ. ನನಗೀವಾಗ ಗೊತ್ತಾಯ್ತು, ಮಾಡಿ ಮೇಲೆ ಪ್ಯಾಂಟ್ ಶರ್ಟ್ ಒಣಗಾಕಿದ್ ಎಲ್ ಹೋಯ್ತು ಅಂತ. ನೀವೇ ತಾನೇ ಕದ್ದಿರೋದು? ಮರ್ಯಾದೆ ಕೊಟ್ಟು ಮಾತಾಡಿ, ಕಳ್ಳರು ಅಂದ್ರೆ ಸುಮ್ನೆ ಇರೋದಿಲ್ಲ. ಏನು ಮಾಡ್ತೀಯಾ? ಕುರ್ಪ್ ಹಾಕ್ಬಿಡ್ತೀವಿ ಅಷ್ಟೇ. ನಂಗೆ ಕುರ್ಪ್ ಹಾಕ್ತೀಯಾ? ಮಾಡ್ತೀನಿ ತಾಳು, ಇರು ಇರು. ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು?
3482880. ಅಯ್ಯಯ್ಯೋ ಬೇಡ ಬೇಡ, ಹಾಗೆಲ್ಲ ಮಾಡಬಾರ್ದು. ಬೇಡ ಸಿಸ್ಟರ್ ಪ್ಲೀಸ್, ಪುಟ್ಟಿ ಬೇಡ ಅಂತ ಹೇಳಮ್ಮ, ಜಾಣೆ ಬೇಡ ಅಂತ ಹೇಳು. ಯಾಕೆ ನೋಡಿ, ನಾವು ಕಳ್ಳರು ನಿಜ, ಆದ್ರೆ ಪ್ಯಾಂಟು ಟಿ ಶರ್ಟ್ ಕದ್ದೆ ಕಳ್ಳರು ಅಂತೂ ಅಲ್ಲ. ಏನೋ ಲಕ್ಷ್ಮಿ ಶಿವ ಗಣೇಶನ್ ಶಿಫ್ಟ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕಿಚನ್ ಅಲ್ಲಿ ಸಿಕ್ಕಾಕೊಂಡ್ವಿ. ಸಿಸ್ಟರ್ ಈಗಲೂ ಕಾಲ ಮಿಂಚಿಲ್ಲ, ನೀವು ದೊಡ್ಡ ಮನ್ಸ್ ಮಾಡಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಹಿಂತಿರು ನೋಡದೆ ಕ್ರ್ಯಾಶ್ ಬಿಡ್ತೀವಿ ಇಬ್ರು. ನೀವ್ ಇಲ್ಲೇ ಇದ್ರೆ ನಾವ್ ಕಳ್ಳ ಪೊಲೀಸು ಐಸ್ ಪೈ ಎಲ್ಲ ಆಟ ಆಡ್ಬೋದು ಅಲ್ವೇನೆ. ಮಕ್ಕಳ, ನೀವು ಆಟ ಆಡೋದಕ್ಕೆ ನಾವೇನ್ ಆಟ ಸಾಮಾನ ಅಥವಾ ಪ್ಲೇ ಗ್ರೌಂಡಾ? ಅಕ್ಕ ನಿನ್ ಹೋಯ್ತಾ ಇದಲ್ಲ ಗುರು, ಇಷ್ಟ ದೊಡ್ಡ ಮನೇಲಿ ಒಂದ್ ವಾರ ಹೇಗಿರೋದು ಅಂತ ಯೋಚಿಸ್ತಾ ಇದ್ವಿ. ಈಗ ಇವರೇ ನಮ್ ವಾಚ್ಮ್ಯಾನ್ ಗಳಿದ್ದಾಗೆ, ಈಗ ಇವ್ರನ್ನ ಬಿಟ್ರೆ ನಾವ್ ಕೆಟ್ವಿ. ಅಷ್ಟೇ ಅಲ್ಲ, ಈ ಮನೇಲಿ ಯಾವ ದೊಡ್ಡವ್ರಿಲ್ಲ ಅಂತ ಅವ್ರು ಗೊತ್ತಾಗೋಗಿದೆ. ನಾವೇನಾನ ಇವ್ರನ್ನ ಬಿಟ್ಬಿಟ್ರೆ ಗುಂ ಕಟ್ಕೊಂಡ್ ಬಂದು ನಮ್ನೆಲ್ಲ ಹೊಡೆದು ಈ ಮನೇಲಿರೋ ವಸ್ತುನೆಲ್ಲ ದೋಚ್ಕೊಂಡು ಹೊಟ್ಟೋಗ್ತಾರೆ. ಹ್ಮ್, ಅದಕ್ಕೆ ಬಾಕ ಇದೇ ನಮ್ ಡಿಸಿಷನ್ ಅಂತ ಹೇಳೋಣ. ಬಾಕ ಬಂದ್ರ ಬಂದ್ರ ಎಲ್ಲ ಸೇರ್ಕೊಂಡು ಮೀಟಿಂಗ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ರಿ? ನೋಡಿ, ಸುಮ್ನೆ ಪೊಲೀಸು ಕಂಪ್ಲೇಂಟ್ ಅಂದ್ರೆ 3-6 ಜೈಲ್ ಶಿಕ್ಷೆ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ಯಾವುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಹೇಳೋದು, ಮಕ್ಕಳು ಅಂದ್ರೆ ದೇವರು ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳ. ಸುಮ್ನೆ ಬಾಗಿಲು ತೆಗಿತೀರಾ? ಆಸೆ ದೋಸೆ ಹಪ್ಪಳ ಮಸಾಲೆ. ನೋಡಿ, ನಾವು ನಿಮ್ಮನ್ನ ಒಂದು ವಾರ ಹೌಸ್ ಅರೆಸ್ಟ್ ಮಾಡ್ತಾ ಇದ್ವಿ. ಅನ್ಯಾಯ, ಇದು ತುಂಬಾ ಅನ್ಯಾಯ. ಯಾವ್ದು ಅನ್ಯಾಯ? ಹಾ, ನೀವೆಷ್ಟು ಜನನ ಹೊಡೆದು ಬಡದು ಕೂಡ ಹಾಕಿ ದೋಚಿಲ್ಲ, ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ, ಈಗ ನೀವು ಅನುಭವಿಸಿ ಬಂದ್ರೆ ಹೋಗೋಣ. ಏ, ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಗುರು, ಸಣ್ಣ ಹುಡುಗಿ ಹೋಗ್ತಾಳ ಮೇಲೆ? ಅಯ್ಯೋ, ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ ಕೂಲಿ ನಾನು? ಹೇಳ್ದೆ ಕೇಳ್ದೆ ತಗೊಂಡೋಗ್ತಾ ಇದೆಯಲ್ಲ, ಒತ್ಕೊಂಡು ಹೋಗ್ಬಿಡ್ಬೇಕು ಅಂತಾನ? ಏಯ್, ಸ್ವಲ್ಪ ನೋಡ್ಕೊಂಡು ಮಾತಾಡು. ಈ ಮುಖ ನೋಡ್ರೆ ಕತ್ಕೊಂಡೋಗೋ ಥರ ಕಾಣಿಸುತ್ತಾ? ಏನೋ ನಿಂಗೆ ಸಹಾಯ ಮಾಡಬೇಕು ಅಷ್ಟೇ, ನನಗೆ ಕಾಸು ಬೇಕು. ಬೇಡ್ರೆ ನೀನು ಎತ್ಕೊಂಡು ಹೋಗಯ್ಯ. ಏನು ಜೂರ ತೋರಿಸ್ತಾ ಇದೆಯಾ? ನೀನು ಅಲ್ದಿದ್ರೆ ನಿನ್ನ ಥರ 10 ಕೂಲಿ ಅವ್ನು ಸಿಗ್ತಾನೆ, ಗೊತ್ತಾಯ್ತಾ? ಏಯ್ ಕೂಲಿ ಕೂಲಿ ಬರಲಿ. ಇಲ್ಲೊಬ್ಬ ಮುಟ್ಟಿದ್ದೀನ, ಇನ್ನೊಬ್ಬ ಮುಟ್ಟೋದಿಲ್ಲ. ಓಹೋ, ನಿನಗೊಂದು ವಿಷಯ ಗೊತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಶಬಾಸ್ ಕಣಯ್ಯ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ನನಗೆ ತುಂಬಾ ಹಿಡಿಸ್ಬಿಟ್ಟೆ. ಇನ್ ಮುಂದಕ್ಕೆ ನೋಡ್ತಾ ಇರು, ಇನ್ನೇನೇನೋ ಹಿಡಿಸುತ್ತೆ. ಎತ್ಕೊಂಡಿ ಏನ್ ಸರ್, ಲಾರಿನ ಬಸ್ಸ ಯಾಕಯ್ಯ? ಅಲ್ಲ, ನಿಮ್ ಪರ್ಸನಾಲಿಟಿ ನೋಡಿ ಕೇಳ್ದೆ. ಆಟೋ ಸಾಕಪ್ಪ. ಆಟೋ ಸರ್, ನಿಮ್ ಲಗೇಜ್ ಆಟೋದಲ್ಲಿ ಇಟ್ಟಾಯ್ತು. ಎಷ್ಟಪ್ಪ ನಿಮ್ ಕೂಲಿ? ಎಷ್ಟಾದ್ರೂ ಕೊಡಿ. ಓ, ನಿಮ್ ಯೋಗ ಇಷ್ಟ, ನನಗೆ 10 ಸಾಕು, ನೀವೇ ಇಟ್ಕೊಳ್ಳಿ. ಇವತ್ತಿನ ದಿವಸದಲ್ಲೂ ನಿನ್ನೂ ತೋರಿದ್ದಿರಲ್ಲಯ್ಯ, ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ನೀವ್ ಇಲ್ಲೇ ರೀ, ನಾನು ನೋಡ್ಕೊಂಡ್ಬರ್ತೀನಿ. ನೋಡು 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 ನೋಡು, ಬರ್ಬೇಡ, ಅವ್ನು ಎಲ್ಲಿದ್ರು ನೋಡಿ ಕಟ್ಕೊಂಡು ಬರ್ಬೇಡ, ಬಿಟ್ಕೊಳ್ಬೇಡ. ಈ ಸೈಕಲ್ ಎಲ್ಲೂ ಹೋಗಲ್ಲ, ಅವನು ಕಳ್ಳ ಅಲ್ಲ, ಕಳ್ಳ ನಿಡಿಯಕ್ಕೆ ನಿಮ್ ಸೈಕಲ್ ತಗೊಂಡೋಗಿದ್ದಾನೆ ಅಷ್ಟೇ. ಹಾಗಾದ್ರೆ ಸೈಕಲ್ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ ಕಣ್ರಿ. ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬಿಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಆಟೋನು ಒಂದಲ್ವಾ, ಇಬ್ರು ಕಳ್ಳ